ನೀರು ನೀರು ಹೋಗೋದು, ತೀರ್ಥ ನೀರು, ಅಭಿಷೇಕ ನೀರು, ಮತ್ತೆ ಮಳೆಗಾಲ ಮಳೆ ನೀರು ಹೋಗೋದು. ಪ್ರೊಡಕ್ಷನ್ ಒಳಗಡೆ ಮೂರ್ತಿ ನೋಡಿ ಆಗಿನ ಒಂದು ಜೀವನ ಶೈಲಿ ಏನಿದ್ರು, ಏನೇ ಯಾವ ತರ ಆಭರಣಗಳನ್ನ ಯೂಸ್ ಮಾಡ್ತಿದ್ರು. ಇಲ್ಲಿ ದೀಪ ಹಚ್ಚೋದಕ್ಕೆ ದೀಪ ಸ್ಟ್ಯಾಂಡ್ ಮಾಡಿದಾರೆ, ನೆಕ್ಲೆಸ್ ಎಲ್ಲ ಯೂಸ್ ಮಾಡ್ತಿದ್ರು, ನೆಕ್ಲೆಸ್ ತರ ಬ್ಯಾಂಗಲ್ ಕಾರ್ ಬ್ಯಾಂಗಲ್ ಈ ದೀಪ ಹಚ್ಚೋದಕ್ಕೆ. ಇಲ್ಲಿ ಕುಂಭ ಇರುತ್ತಲ್ಲ ಕಳಶ, ಕೆಳಗಡೆ ಕಳಶ, ಎರಡು ಸ್ಥಳದಲ್ಲಿ ಪಿಕಪ್ ತರ ಕಾರ್ ಮಾಡಿ ಮೇಲೆ ಟೆಂಪಲ್ ತರ ಕಾರ್ ಮಾಡಿದ್ದಾರೆ. ಇದು ನೀರು, ತೀರ್ಥ ನೀರು, ಮಳೆ ಬಂದ್ರೆ ಮಳೆ ನೀರು, ಬಟ್ ಈ ಗಾಳಿ ಬೆಳಗಿನ ವ್ಯವಸ್ಥೆಗೆ ಆ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಪ್ರತಿದಿನ ದೀಪ ಹಚ್ಚಕ್ಕಾಗಲ್ಲ, ವಿಶೇಷದಿಂದ ಮಾತ್ರ ದೀಪವನ್ನು ಹಚ್ಚೋದು. ನೈಟ್ ಟೈಮ್ ಟೆಂಪಲ್ ಓಪನ್ ಇರ್ತಲ್ಲ, ಆ ತರ ಒಳಗಡೆ ಅಭಿಷೇಕ ಮಾಡಿದಾಗ ಗರ್ಭಗುಡಿಯಲ್ಲಿ ಇರುವ ಮೂರ್ತಿಗಳಿಗೆ ಆ ತೀರ್ಥ ನೀರು ಬರುತ್ತೆ. ಬಟ್ ಈಗ ಮೂರ್ತಿಗಳೆಲ್ಲ ಪಂಡ್ರಾಪುರದಲ್ಲಿ ಅಲ್ಲಿ ಕಲರ್ ಕಾಣ್ ನೋಡಿ, ಒಂದು ಫ್ಲವರ್ ಕಾರ್ಮಿಕ ರೆಡ್ ಕಲರ್, ಇಲ್ಲ ರೆಡ್ ಕಲರ್ ಕಾಣ್ತಿದೆ ಇದ್ರ ಮೇಲೆ. ಇದೆಲ್ಲ 500 ವರ್ಷದ ಹಳೆ ಪೇಂಟಿಂಗ್ ಅಂತ. ಇಲ್ಲಿ ಒಳಗೆಲ್ಲ ಜಾಸ್ತಿ ಹಾಳಾಗಿಲ್ಲ, ಹೊರಗಡೆ ಜಾಸ್ತಿ ಹಾಳಾಗಿದೆ. ಅಂದ್ರೆ ಬಹಮನಿ ಸುಲ್ತಾನ್ಸ್ ಎಲ್ಲ ಒಳಗಡೆ ಏನು ಜಾಸ್ತಿ ಡ್ಯಾಮೇಜ್ ಮಾಡಿಲ್ಲ. ನೋಡಿ ಹೆಂಗಿಟ್ಟು ಅಲ್ಲಿ ವಸಂತ ಮಾಡಿದ್ದಾರೆ, ಇದೆಲ್ಲ ಹಳೆದೆ, ಇಲ್ಲಿ ಮಾತ್ರ ವಸಂತ ಇದೆ ಕಾಣ್ತಾ ಇದು. ಎರಡು ಪೀಠಗಳು ಕಾಣುತ್ತೆ, ಎರಡು ಪೀಠದ ಮೇಲೆ ಎರಡು ವಿಗ್ರಹಗಳಿದೆ, ಒಂದು ವಿಠಲ ಮತ್ತೆ ಒಂದು ಮತ್ತೊಂದು ರುಕ್ಮಿಣಿ. ಎರಡು ಮೂರ್ತಿಗಳನ್ನು ತಗೊಂಡು ಹೋದ ನಂತರ ಡೆಪ್ತ್ ಇತ್ತು, ಅದನ್ನ ನೈಸ್ ಮಾಡಿದ್ರು, ಮತ್ತೆ ಮಣ್ಣು ಹಾಕಿ ಹುಲ್ಲೆಲ್ಲ ಇಟ್ಟು ಎಲ್ಲ ನೋಡಿ ಬೆಂಕಿ ಹಾಕಿದಾಗ ಎಲ್ಲ ಕಾಳು ಕಲ್ಲಿ ತರ ಆಗಿರೋದು, ಇದೆಲ್ಲ ಬೀಳ್ತಾ ಇದೆ, ಅದಕ್ಕೆ ಈ ತರ ಕಲ್ಲಿಂದ ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಇಲ್ಲೇ ನೋಡ್ಬೋದು ಮತ್ತೊಂದ್ಸಲ ಆ ಗರುಡ ಕಾಣೋದು ನೋಡಿ. ಮೂಗು ಕಣ್ಣು ಕಿವಿ ಇಲ್ಲಿಂದ ಕರೆಕ್ಟ್ ಕಾಣ್ತಿದೆ ನೋಡಿ, ಇಲ್ಲಿ ನೋಡಿ ಲಕ್ಷ್ಮಣ ಮುಚ್ಚಿ ಹೋಗಿರೋದು. ರಾಮ ಆಗ ಆದೇಶ ಮಾಡ್ತಾನೆ ಹನುಮಂತನಿಗೆ, ಸಂಜೀವಿನಿ ತಾಂಬ ಅಂತೇಳಿ, ಸಂಜೀವಿನಿ ಕರ್ತೀವಿ ಕಾಣ್ತಾ. ಅದೇ ತರ ಇಲ್ಲಿ ಕೆಳಗಡೆ ನೋಡಿ ಮಾರಿಚ ಗೋಲ್ಡನ್ ಡಿಯರ್ ಅನ್ನ ಕೊಲ್ತಿರೋದು, ಹಿರಣ್ಣ ಎಲ್ಲಿ ಬಂಗಾರ ಜಿಂಕೆನ ಕೆಳಗಡೆ ಕಲ್ಲಲ್ಲಿ ನೋಡಿ ಅಲ್ಲಿ ಕಾಣುತ್ತಲ್ಲ ತಲೆ ಬಾಡಿ ಕಾಣುತ್ತೆ. ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಸೀತೆ ರಾಮ ಲಕ್ಷ್ಮಣರು, ಅದೇ ತರ ರಾಮ ರಿಂಗ್ ಕೊಡ್ತಾನೆ ಚೂಡಾಮಣಿ ಹನುಮಂತ ಕೈಗೆ, ಆಗ ಅಪರ್ಣ ಆಗಿರುತ್ತೆ, ಸೀತೆಯನ್ನ ಕಿತ್ತ ಮಾಡ್ಕೊಂಡು ಹೋಗಿರ್ತಾನೆ, ಅಶೋಕವನದಲ್ಲಿ ಇಟ್ಟಿರ್ತಾನೆ. ಆಗ ಅಲ್ಲಿ ಹೋಗಿ ಹನುಮಂತ ಅಶೋಕವನದಲ್ಲಿ ಸೀತೆಯನ್ನು ರಿಂಗ್ ಕೊಡೋದು, ಅವಳು ಮತ್ತೊಂದು ರಿಂಗ್ ಕೊಡ್ತಾರೆ ರಾಮನಿಗೆ. ಕುಂಭಕರ್ಣ ಯುದ್ಧಕ್ಕೆ ಮೇಕೆಗಳನ್ನು ಬಿಡ್ತಾರೆ ಹಸುಗಳನ್ನ, ಮೇಲೆ ನೋಡಿ ಮೇಘನಾಥ ಮತ್ತೆ ಲಕ್ಷ್ಮಣ ಯುದ್ಧ ಮಾಡ್ತಿರೋದು, ಲಕ್ಷ್ಮಣ ಹನುಮಂತನ ಮೇಲಿದ್ದಾನೆ. ಹಾಗಾಗಿ ಪುಷ್ಪ ವಿಮಾನದಲ್ಲಿ ಮೇಘನಾಥ ಯುದ್ಧ ಮಾಡಿದೆ, ಯಾಕಂದ್ರೆ ಹೈಟ್ ಆಗಲ್ಲ ಅದಕ್ಕೆ. ಅದೇ ತರ ತೀರ್ಥ ನೀರು ಅಭಿಷೇಕ ನೀರು ಇಲ್ಲಿ ಬರುತ್ತೆ, ಯಾಕಂದ್ರೆ ಅದು ಲಕ್ಷ್ಮೀ ದೇವಸ್ಥಾನ. ಇಲ್ಲಿ ವಿಷ್ಣು ದೇವಸ್ಥಾನ ಇರುತ್ತೆ, ಮತ್ತೊಂದು ಲಕ್ಷ್ಮೀ ದೇವಸ್ಥಾನ ಇರುತ್ತೆ, ದೇವಿ ಟೆಂಪಲ್. ಅದು ಲಕ್ಷ್ಮೀ ದೇವಸ್ಥಾನ ಒಳಗಡೆ ಲಕ್ಷ್ಮೀ ಗೊತ್ತಿಲ್ಲ, ಡ್ಯಾಮೇಜ್ ಮಾಡ್ತಾರೆ ಒಳಗಡೆ ವಿರೂಪಾಕ್ಷ ದೇವಿ ಮತ್ತೆ ಇನ್ನೊಂದು ವಿಷ್ಣು ಅದು ಶಿವ. ಇದೆಲ್ಲ ಧರ್ಮಶ ಕುಲ್ಲರೇನ ಕಾಣ್ತಲ್ಲ ಅದು, ಇದು ಕಾಡು ಸಂಬಿಗೆ ಬಿಳಿಗೂ ಬಿಡ್ತಾ ಇದೆಲ್ಲ. ಇದು 150 ವರ್ಷದ ಹಳೆ ಮರ. ವರಹ ನರಸಿಂಹ ಅದೇ ತರ ಇಲ್ಲಿ ಕೆಳಗಡೆ ನೋಡಿ ಕುದುರೆ ವ್ಯಾಪಾರಿಗಳು ದೇಶ ವಿದೇಶದಿಂದ ಬಂದಂತಹ ವಿದೇಶಿಯರ ವೇಷಭೂಷಣ, ಹಂಸ ಪಕ್ಷಿ ಕಾರ್ವಿಂಗ್ ಆಗಲಿ, ನಂತರ ದೀಪಸ್ಥಾನ ಆಗಲಿ, ಬ್ಯಾಂಗಲ್ಸ್ ಆಗಲಿ, ಮತ್ತೆ ಡ್ಯಾನ್ಸರ್ಸ್. ಇದು ನೃತ್ಯ ಮಂಟಪ, ಇದು ಪೂರ್ತಿ ಸಂಗೀತ ಮಂಟಪ. ಸುಮಾರು ಶಾಸನಗಳಿವೆ, ಎಲ್ಲದರಲ್ಲಿ ಡೀಟೇಲ್ಸ್ ಏನಿರ್ತಾರೆ ಅದನ್ನು ಬರೆದಿದ್ದಾರೆ. ಹೇಳಿದಾಗ ಎಲ್ಲ ಕುಲ್ಲರ್ ಒಂದೊಂದೇ ಕಲ್ಲು, ಒಂದೊಂದೇ ಬೇರೆ ಬೇರೆ ಕಟಿಂಗ್ ಎಲ್ಲ ಬಾರಿಸಿ ಬಾರಿಸಿ ಹಾಕ ಸೌಲಭ್ಯ ಕಾಣ್ತಿದೆ ಒಳಗಡೆ. ಈಗ ಟೂರಿಸ್ಟ್ ಎಲ್ಲ ಒಳಗಡೆ ಹೋಗಿ ಬಾರಿಸಿ ಕಲ್ಲಿಂದ ಹಾಗೆ ಒಳಗಡೆ ಎರಡು ಕಂಬಗಳನ್ನು ಮಾಡಿ ಸಪೋರ್ಟ್ ಕೊಡಿದೆ ಹಿಂದಿನಿಂದ.
ವರ್ಷದ ಹಿಂದೆ ಕೃಷ್ಣದೇವರ ಕಾಲದಲ್ಲಿ ರಾಣಿಯರಿಗೆ ನರ್ತಕರಿಗೆ ಕೃಷ್ಣದೇವರ ಕಟ್ಟಿಸಿ ಕೊಟ್ಟಿರುವ ಒಂದು ಸಂಗೀತ ಮಂಟಪ, ನೃತ್ಯ ಮಂಟಪ. ಈ ಸಂಗೀತ ಕಂಬಗಳನ್ನ ಮ್ಯೂಸಿಷಿಯನ್ ಉಳಿಸಿದ್ರೆ ನರ್ತಕಿಯರು ಒಳಗಡೆ ನೃತ್ಯ ಮಾಡಿದೆಲ್ಲ 500 ವರ್ಷದ ಹಳೆ ವಿಷಯ. ಓಕೆ, ಫಿನಿಶ್. ನಿಮಗೆ ಹಾಗೆ ರಥದ ಮೇಲೆ ಒಂದು ಗೋಪುರ ಇದೆ ಅಂತ ಹೇಳ್ದಲ್ಲ, ಗೋಪುರ ಇತ್ತು ಅಂತೇಳಿ ಸಣ್ಣ ಟೆಂಪಲ್ ಇದೆ, ಅದ್ರ ಮೇಲೆ ಇರುತ್ತೆ. ಕೆಳಗಡೆ ಇಳಿಸಿ ಅದನ್ನೆಲ್ಲ ರೀಸ್ಟೋರ್ ಮಾಡಿದ್ರೆ ಆ ಬೇರುಗಳನ್ನು ತೆಗೆದ ಗಿಡಗಳೆಲ್ಲ ಬೆಳೆದು ಹಾಳಾಗ್ತಿರ್ತಾರಲ್ಲ,